ಶುಭ ಮುಂಜಾವು ವಿದ್ಯಾರ್ಥಿಗಳೇ, ಇಂದು ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಇವರು ಬರೆದ ಎಂಟನೇ ಪದ್ಯ ಎಂದಿಗೆ ಇದನ್ನು ಅಧ್ಯಯನ ಮಾಡೋಣ. ಮೊದಲು ಕವಿಯ ಒಂದು ಕಿರುಪರಿಚಯವನ್ನು ನೋಡಿಕೊಳ್ಳೋಣ. ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಇವರ ಕಾಲ 1925 2005. ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮರು ನವ್ಯ ಕಾವ್ಯ ಪರಂಪರೆಯ ಕವಿಗಳಲ್ಲಿ ಒಬ್ಬರು. ಬೆಂಗಳೂರಿನಲ್ಲಿ ಇವರ ಜನನ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಬೆಂಗಳೂರು, ಇಥಿಯೋಪಿಯಾ, ಲಂಡನ್ಗಳಲ್ಲಿ ಅಧ್ಯಾಪಕರಾಗಿ ಕೆಲಸ ನಿರ್ವಹಿಸಿದರು. ಲಂಡನ್ ವಿಶ್ವವಿದ್ಯಾಲಯದಿಂದ ಮನಃಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಶರ್ಮರು ಇಂಗ್ಲೆಂಡ್, ಜಾಂಬಿಯಾ ಹಾಗೂ ಯುನೆಸ್ಕೋ ಸಂಸ್ಥೆಗಳಲ್ಲಿ ಮನಃಶಾಸ್ತ್ರಜ್ಞರಾಗಿ ಹಾಗೂ ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡಿದ್ದಾರೆ. ತಮ್ಮ ಹೃದಯ ಗೀತೆ, ಏಳು ಸುತ್ತಿನ ಕೋಟೆ, ಭುವಿ ನೀಡಿದ ಸ್ಫೂರ್ತಿ, ಹೇಸರಗತ್ತೆ ಮುಂತಾದ ಕವನ ಸಂಕಲನಗಳಿಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಕವನದಲ್ಲಿ ನಾಡಿನ ಜನರ ದಾಸ್ಯ ಮನೋಭಾವವನ್ನು ವಿಡಂಬಿಸಲಾಗಿದೆ. ಗತ ವೈಭವದಲ್ಲೇ ಮೈಮರೆತು ವರ್ತಮಾನದ ವಾಸ್ತವಗಳನ್ನು ಅರಿಯದ ನಾಡಿನ ಜನರನ್ನು ಕುರಿತು ಸಿಟ್ಟಿದೆ. ಹೀಗೆ ಗತ ವೈಭವದಲ್ಲಿ ಮೈಮರೆತಿರುವ ಜನರು ಒಂದೆಡೆಯಾದರೆ ದೇಶಕ್ಕೆ ಬಂದ ಬಿಡುಗಡೆಯನ್ನು ಸ್ವಾರ್ಥ ದುರಾಸೆಗಳಿಗೆ ಬಳಸುತ್ತಾ ಶೋಷಿಸುತ್ತಿರುವ ಮಂದಿ ಇನ್ನೊಂದೆಡೆ ಇದ್ದಾರೆ. ಹೊರಗಿನ ಶಕ್ತಿಗಳಿಂದ ನಾಡು ಮುಕ್ತವಾದರೂ ಒಳಗಿನ ಸ್ವಾರ್ಥ ಶಕ್ತಿಗಳಲ್ಲಿ ಕೈಯಲ್ಲಿ ಸಿಲುಕಿ ನಲುಗುತ್ತಿದೆ. ಇವೆಲ್ಲವನ್ನೂ ನಾಡ ಜನತೆ ಮೆಟ್ಟಿ ನಿಂತು ಸತ್ವಪೂರ್ಣ ಬದುಕನ್ನು ರೂಪಿಸಿಕೊಳ್ಳಬೇಕೆಂಬ ಚಿಂತನೆ ಇಲ್ಲಿದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಪದ್ಯ ಭಾಗಕ್ಕೆ ತೆರಳೋಣ. ಸ್ವಾತಂತ್ರ್ಯ ನಂತರ ಕಟ್ಟುವ ಹೊಸ ಸಮಾಜದ ಕಲ್ಪನೆ ಸಾಕಾರಗೊಳ್ಳದಿದ್ದ ಸಂದರ್ಭದಲ್ಲಿ ಉಂಟಾದ ಆಕ್ರೋಶ ಅಕ್ಷರಗಳಲ್ಲಿ ಮೂಡಿಬಂದವು. ಹೊಸ ಯುಗದ ನಿರ್ಮಾಣಕ್ಕೆ ಚೈತನ್ಯ ಶಕ್ತಿ ಬೇಕು ಎನ್ನುವುದು ಪ್ರಸ್ತುತ ಈ ಪಠ್ಯಪುಸ್ತಕದ ಸಂಪಾದಕೀಯ ಮಂಡಳಿಯ ಆಶಯವಾಗಿದೆ. ಇನ್ನು ಮೊದಲನೆಯ ಚರಣ, ಎಂದಿಗಯ್ಯ ಎಂದಿಗೆ, ಎಂದಿಗೋ ಎಂದಿಗೆ, ನನ್ನ ನಾಡ ಮಂದಿಗೆ, ತಿಳಿವು ಹೊಳೆವುದೆಂದಿಗೆ, ನಾಡ ನೂರು ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ, ಹುಟ್ಟಿಗಂಟಿ ಬಂದ ಚಿತ್ತದಾಸ್ಯ ಕಳೆವುದೆಂದಿಗೆ ಎನ್ನುವುದು ಈ ಮೊದಲನೆಯ ಚರಣವಾಗಿದೆ. ಎಂದಿಗಯ್ಯ ಎಂದಿಗೆ ಅಂತ ಹೇಳಿದರೆ ಯಾವಾಗ, ಅದು ಯಾವಾಗ ನನ್ನ ನಾಡ ಮಂದಿ ಇಲ್ಲಿರುವಂತಹ ನೂರು ಕೋಟಿ ಪುರುಷರಿಗೆ, ಮಹಿಳೆಯರಿಗೆ, ಕೂಸು ಕುನ್ನಿಗಳಿಗೂ ಕೂಡ ಯಾವಾಗ ಇವರಿಗೆ ಹೊಸ ತಿಳಿವು, ಹೊಸ ಜ್ಞಾನ, ಹೊಸದೊಂದು ಭಾವನೆ ಯಾವಾಗ ಬರುತ್ತದೆ? ಇವರೆಲ್ಲರೂ ತಮ್ಮ ಹುಟ್ಟಿನಿಂದಲೇ ಅಂಟಿಸಿಕೊಂಡು ಬಂದಂಥ ಚಿತ್ತದಾಸ್ಯದ ಅಂದರೆ ಗುಲಾಮಗಿರಿಯ ಭಾವನೆಯಿಂದ ಇವರು ಯಾವಾಗ ಮುಕ್ತರಾಗುತ್ತಾರೆ? ಈ ಚಿತ್ತದಾಸ್ಯವನ್ನು ಎಂದು ಇವರು ಕಳೆದುಕೊಳ್ಳುತ್ತಾರೆ ಎನ್ನುವುದೇ ಈ ಪ್ರಸ್ತುತ ಚರಣದಲ್ಲಿ ಈ ಕವಿಯ ಕಳಕಳಿಯನ್ನು ನಾವು ಕಾಣಬಹುದಾಗಿದೆ. ಎರಡನೇ ಚರಣ, ನೆನ್ನೆ ವೈಭವದ ನೆನೆಹ ಭೂತಗಣವೇ ಕುಣಿದಿದೆ, ಯುಗ ಯುಗಾಂತರದ ನಾಡ ಹಿರಿಮೆ ಕನಸ ಮತ್ತೆ ಕನಸಿ, ನೆನಹ ಜೊಲ್ಲ ಬೆರೆಸಿ ತೊನೆಸಿ ನಾಡು ತಣಿದಿದೆ, ಮೆಲುಕು ಹಾಕಿ 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 ದವಡೆ ದಣಿದಿದೆ, ಅಳಿದ ಸಿರಿಯ ಅಣಕವಾಡು ಒಂದೇ ಸಮನೆ ನಡೆದಿದೆ ಅಂತ ಕಾಣದಾಗಿದೆ. ವಿದ್ಯಾರ್ಥಿಗಳೇ, ನೆನ್ನೆ ವೈಭವದ ನೆನಹ ಭೂತಗಣವೇ ಕುಣಿದಿದೆ ಅಂತ ಹೇಳಿದರೆ, ನೆನ್ನೆ ಅಂದರೆ ಭೂತಕಾಲದಲ್ಲಿ. ಉದಾಹರಣೆಗೆ, ನಮ್ಮ ನಾಡಿನಲ್ಲಿ ಅದೆಷ್ಟೋ ಶ್ರೀಮಂತ ಸಾಮ್ರಾಜ್ಯಗಳನ್ನು ನಾವೀಗಾಗಲೇ ಇತಿಹಾಸದ ಪುಟಗಳಲ್ಲಿ ಓದಿದ್ದಾಗಿದೆ. ಅಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಂಪೆಯ ಈಕ್ಕೆಲೆಗಳಲ್ಲಿ ಅಂದರೆ ಎರಡೂ ಬದಿಗಳಲ್ಲಿ ಮುತ್ತು ರತ್ನಗಳು ಬಳ್ಳಗಳಲ್ಲಿ ಅಳೆಯಲ್ಪಡುತ್ತಿತ್ತು ಎಂದು ನಾವೀಗಾಗಲೇ ಕೇಳಿದ್ದಾಗಿದೆ, ಓದಿದ್ದಾಗಿದೆ. ಇಂತಹ ಹಿಂದಿನ ನೆನಪುಗಳನ್ನೇ ನೆನಹು ಅಂದರೆ ನೆನಪುಗಳು ಅಂತ ಅರ್ಥ. ಆ ನೆನಪುಗಳನ್ನೇ ನಾವು ಮತ್ತೆ ಮತ್ತೆ ಇಂದು ಅವನ್ನೇ ಹೇಳುತ್ತಿದ್ದೇವೆ, ಅವನ್ನೇ ಮೆಲುಕು ಹಾಕುತ್ತಿದ್ದೇವೆ. ಈ ಎಲ್ಲ ಮೆಲುಕು ಹಾಕುತ್ತಿರುವುದರಿಂದಲೇ ನಮ್ಮ ದವಡೆಯನ್ನು ನಾವು ದಣಿಸುತ್ತಲೇ ಇದ್ದೇವೆ. ಇನ್ನು ಬರೀ ಈ ಸಾಮ್ರಾಜ್ಯವಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ನಾವೀಗಾಗಲೇ ಕಂಡಂಥ ಒಳ್ಳೆಯ ಶ್ರೇಷ್ಠ ಮಹಾನ್ ವ್ಯಕ್ತಿಗಳನ್ನು ಅಂದರೆ ರಾಮನನ್ನು, ಕೃಷ್ಣನನ್ನು, ಮಧ್ವಾಚಾರ್ಯರನ್ನು, ವಿವೇಕಾನಂದರನ್ನು, ಈ ತೆರನಾಗಿ ಶ್ರೇಷ್ಠ ಮಹಿಮಾ ಪುರುಷರನ್ನು ಕುರಿತು ನಾವು ಹೇಳುತ್ತಲೇ ಇದ್ದೇವೆ.
ನಮ್ಮ ನಾಡಿನಲ್ಲಿ ಇಂಥ ಶ್ರೇಷ್ಠ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ ಎಂದು ಜೊಲ್ಲು ಬೆರೆಸಿ ತೊನೆಸಿ ಹೇಳುತ್ತಲೇ ಇದ್ದೇವೆ. ಅಳಿದಂಥ ಸಿರಿಯ ಬಗ್ಗೆ ನಾವು ಅಣಕವಾಡುತ್ತಲೇ ಇದ್ದೇವೆ. ಇದರ ಅಂತ ಅಂದರೆ ಇದಕ್ಕೆ ಕೊನೆಯೇ ಇಲ್ಲದಾಗಿದೆ. ಈ ಎಲ್ಲ ವಿಷಯಗಳನ್ನು ನಾವು ಮತ್ತೆ ಮತ್ತೆ ಒಂದೇ ಸಮನೆ ಹೇಳುತ್ತಿದ್ದೇವೆ, ಮೆಲುಕು ಹಾಕುತ್ತಿದ್ದೇವೆ. ಇಲ್ಲಿ ಕವಿಯ ಆಶಯವೇನೆಂದರೆ ನಾವು ನಿನ್ನೆಯಾದ ಯುಗ ಯುಗಾಂತರದಿಂದ ನಾವು ನಾಡು ಕಂಡಂಥ ಹಿರಿಮೆಯನ್ನು ಬರೀ ಕನಸಲ್ಲಿ ನಾವು ಕಾಣದೆ ಆ ಎಲ್ಲವುಗಳನ್ನು ನಾವು ಮತ್ತೆ ನನಸಾಗಿಸಬೇಕಿದೆ. ಶ್ರೇಷ್ಠ ಸಾಮ್ರಾಜ್ಯವನ್ನು ಅಂದರೆ ಶ್ರೀಮಂತ ರಾಜ್ಯವನ್ನು ಮತ್ತೆ ನಾವೆಂದು ಕಟ್ಟಬೇಕಾಗಿದೆ. ಹಿಂದೆ ಆಗಿ ಹೋದಂಥ ವ್ಯಕ್ತಿಗಳ ಹಾಗೆ ನಾವು ಮತ್ತೆ ನಮ್ಮಲ್ಲಿ ಆದರ್ಶವನ್ನು ತುಂಬಿಕೊಂಡು ಎಲ್ಲರೆದುರೂ ಮೆರೆಯಬೇಕಾಗಿದೆ. ಅದರ ಹೊರತಾಗಿ ನಾವು ಕೇವಲ ಮೆಲುಕು ಹಾಕುವುದರಿಂದ, ನಮ್ಮ ದವಡೆಯನ್ನು ದಣಿಸಿಕೊಳ್ಳುವುದರಿಂದ ಈ ನಾವು ಮಾಡುತ್ತಿರುವ ಈ ಕಾರ್ಯ, ನಮ್ಮ ಈ ಬದುಕು ಇದು ಒಳ್ಳೆಯದಲ್ಲ. ನಾವು ಮತ್ತೆ ನಮ್ಮ ಹಿಂದಿನ ಹಾಗೆ ಶ್ರೇಷ್ಠ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟಬೇಕಾಗಿದೆ ಎನ್ನುವುದೇ ಕವಿಯ ಆಶಯವಾಗಿದೆ. ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯೇ ತೂಗಿದೆ. ನಿತ್ಯ ರುದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ. ಉನ್ಮತ್ತ ನಾಟಕ್ಕೆಂದೇ ನಾಡು ತಾಳ ಹೊಡೆದಿದೆ, ಒಪ್ಪಿ ತೊಡೆಯ ಬಡಿದಿದೆ. ವಿದ್ಯಾರ್ಥಿಗಳೇ, ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮರಣಿಸಿದಾಗ ಅವನಲ್ಲಿ ಇದ್ದಂಥ ಶ್ರೇಷ್ಠ ಗುಣವನ್ನು, ಒಳ್ಳೆಯತನವನ್ನು, ದಯೆಯನ್ನು, ಕರುಣೆಯನ್ನು ಜನತೆ ಅಂದರೆ ಈ ಸಮಾಜ ಅವನು ಮರಣಿಸಿದ ನಂತರವೇ ಸತ್ತ ಮೇಲೆಯೇ ಗುರುತಿಸುತ್ತಾರೆ. ಆವಾಗ ಅವನನ್ನು ಹೊಗಳುತ್ತಾರೆ, ಆವಾಗ ಅವನನ್ನು ಮೆಚ್ಚಿಕೊಳ್ಳುತ್ತಾರೆ. ಆದರೆ ಆ ವ್ಯಕ್ತಿ ಇದ್ದಾಗಲೇ ಅವನ ಎಲ್ಲ ಶ್ರೇಷ್ಠ ಗುಣಗಳನ್ನು, ಅವನ ಹೃದಯವಂತಿಕೆಯನ್ನು ನಾವು ಮೆಚ್ಚಿಕೊಂಡದ್ದೇ ಆದಲ್ಲಿ ನಾವುಗಳು ಆ ವ್ಯಕ್ತಿಗೆ ಕೊಡುವ ಒಂದು ನಿಜವಾದ ಗೌರವವಾಗಿದೆ, ಬೆಲೆಯಾಗಿದೆ. ಆದರೆ ನಾವು ಈ ಕೆಲಸವನ್ನು ಮಾಡದೆ, ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ದಾಗ ಅವನನ್ನು ಮೆಚ್ಚಿಕೊಳ್ಳದೆ ಅವನು ಮರಣಿಸಿದ ನಂತರ ಅವನ ಕುರಿತಾಗಿ ನಾವೆಲ್ಲರೂ ಮೆಚ್ಚಿಕೊಳ್ಳುತ್ತೇವೆ, ಇದನ್ನೇ ನಮ್ಮ ಹೃದಯ ರಂಗದಲ್ಲಿ ನಾವು ನೃತ್ಯ ಮಾಡಿಸಿಕೊಳ್ಳುತ್ತೇವೆ ಅಂದರೆ ಆಗ ನಾವು ಅವನನ್ನು ಮೆಚ್ಚಿಕೊಳ್ಳುತ್ತೇವೆ. ಈ ಉನ್ಮತ್ತ ನಾಟ್ಯಕ್ಕಾಗಿಯೇ ನಮ್ಮ ನಾಡು ತಾಳ ಹೊಡೆಯುತ್ತಿದೆ, ಒಪ್ಪಿಕೊಳ್ಳುತ್ತಿದೆ, ತೊಡೆಯ ಬಡಿಯುತ್ತಿದೆ ಎನ್ನುವುದು ಇಲ್ಲಿ ಕವಿಯ ಕಳಕಳಿಯಾಗಿದೆ. ಅಂದರೆ ಕವಿಯ ಆಶಯವೇನೆಂದರೆ, ಯಾವುದೇ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಅವನ ಗುಣಗಳಿಗೆ, ಅವನ ಬದುಕಿಗೆ ನಾವು ಮೆಚ್ಚಿಕೊಳ್ಳಬೇಕು, ಅವನಿಗೆ ಪ್ರೋತ್ಸಾಹ ನೀಡಬೇಕು, ಅವನನ್ನು ಹುರಿದುಂಬಿಸಬೇಕು ಎನ್ನುವುದೇ ಈ ಸಾಲುಗಳ ಆಶಯವಾಗಿದೆ. ಮೂರನೇ ಚರಣ. ಯಾವ ಜೀವದ ಯೋಗ ಬಲವು, ಉಗ್ರ ತಾಪಸಿಯರ ಮಹಿಮೆಯು ಅಂತೂ ಬಂದಿದೆ ಬಿಡುಗಡೆ. ಸುರಿದ ನೆತ್ತರ ಕೆಂಪ ಸಿರಿಯು, ಮಣ್ಣಿಗೊದಗಿದ ತಣ್ಬ ಕರೆಯು ಹಸುರ ಮೆರೆಯಿತು ಮರುಧರೆ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಇತಿಹಾಸದ ಪುಟಗಳಿಂದ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳ ಕುರಿತು ತಿಳಿದಿದ್ದೇವೆ. ಅಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಎಂಬ ಎರಡು ಬಣಗಳಿದ್ದವು. ಈ ಎರಡೂ ಬಣಗಳ ಮೂಲಕ ಯುದ್ಧದಲ್ಲಿ ಭಾಗಿಯಾಗಿ ತಮ್ಮ ಪ್ರಾಣವನ್ನು ಬಲಿಕೊಟ್ಟವರ ದೇಹದಿಂದ ಸುರಿದ ನೆತ್ತರಿನಿಂದಾಗಿಯೇ, ಅಂದರೆ ಕೆಂಪು ರಕ್ತದಿಂದಲೇ ಈ ನಮ್ಮ ನಾಡು ತಂಪನ್ನು ಕಂಡಿದೆ, ಹಸುರನ್ನು ಮೆರೆಯುತ್ತಿದೆ ಎಂದು ಕವಿ ಇಲ್ಲಿ ಆ ಯುದ್ಧದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಡಿದವರ ಅವರ ಬಲಿದಾನದ ಕುರಿತು ಎಲ್ಲರಿಗೆ, ಅಂದರೆ ಭಾರತೀಯರಿಗೆ ಮತ್ತೆ ನೆನಪಿಗೆ ತಂದುಕೊಡುತ್ತಿದ್ದಾರೆ. ನಾವುಗಳು ಕೂಡ ಇಂದು ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನು, ಗೌರವವನ್ನು ತಾಳಬೇಕು. ನಮಗೆ ಸಿಕ್ಕಂತಹ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಂಡು ಹೋಗಬೇಕೆನ್ನುವುದೇ ಈ ಸಾಲುಗಳ ಒಂದು ಆಶಯವಾಗಿದೆ. ಮುಂದಿನ ಭಾಗ. ಕಡಲ ಕಡೆಗೂ ಲಿಟ್ಟು ಕಡೆಯಲು ಅಯ್ಯೋ ಬಂತೆ ವಿಷ ವಿಷ, ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಯಿತೇ ಅಮೃತ, ಅಂತೂ ಬಂದಿತು ಬಂದೇ ಬಂದಿತು ಎಂಥ ಎಂಥ ಬಿಡುಗಡೆ. ಮೋಸ ಸುಳ್ಳಿಗೆ, ಲಂಚ ಸುಲಿಗೆಗೆ, ಹೃದಯದಾಳದ ಕೊಚ್ಚೆ ಹರಿವಿಗೆ ಇನ್ನೂ ಇಲ್ಲವೇ ತಡೆಬಡೆ. ವಿದ್ಯಾರ್ಥಿಗಳೇ, ನಾವುಗಳು ಈಗಾಗಲೇ ಪೌರಾಣಿಕ ಕಥೆಗಳಲ್ಲಿ ಸಮುದ್ರ ಮಂಥನದ ವಿಷಯವನ್ನು ಕೇಳಿದ್ದೇವೆ. ಆ ಸಮುದ್ರ ಮಂಥನದಲ್ಲಿ ಒಂದೆಡೆ ರಾಕ್ಷಸರು, ಇನ್ನೊಂದೆಡೆ ದೇವತೆಗಳು ಆದಿಶೇಷನನ್ನೇ ಕಡೆಗೋಲಾಗಿ ಕಡೆದಾಗ
ಅಲ್ಲಿ ಬಂದದ್ದು ಹಲವಾರು ವಸ್ತುಗಳು, ಲಕ್ಷ್ಮೀ, ಸರಸ್ವತಿ, ಕೊನೆಗೆ ವಿಷ, ಅಮೃತ. ಆ ವಿಷ ಬಂದಾಗ ಅದನ್ನು ಆ ಶಿವನೇ ಕುಡಿದ ವಿಷಕಂಠನಾದ. ಇಲ್ಲಿಯೂ ಕೂಡ ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ ಎಲ್ಲ ಭಾರತೀಯರು ಒಂದೇ ಎನ್ನುವ ಭಾವನೆಯಿಂದ ಇಲ್ಲಿ ಕಡೆದಾಗ ಬಂದಿದ್ದು ಮಾತ್ರ ಇಲ್ಲೂ ಕೂಡ ವಿಷವೇ. ಇಲ್ಲಿ ಎಲ್ಲ ಭಾರತೀಯರು ಒಂದೇ ಎನ್ನುವ ಅಮೃತ ಬರದೆ, ಅಮೃತ ದೂರಾಗಿ ಇಲ್ಲಿ ಸಿಕ್ಕದ್ದು ಕೂಡ, ಇಲ್ಲಿ ಬಂದದ್ದು ಕೂಡ ವಿಷದಂಥ ಭಾವನೆಗಳೇ. ನಾವೆಲ್ಲರೂ ಒಂದು ಎನ್ನುವ ಭಾವೈಕ್ಯದ ಹೊರತಾಗಿ ಇಲ್ಲಿ ಬಿಡಿ ಬಿಡಿಯಾಗಿ ನಾವು ವಿಷದಂತಹ ಗುಣವನ್ನು ಮನಸ್ಸಿನ ಎಷ್ಟೋ ಮುಖಗಳನ್ನು ವ್ಯಕ್ತಿಗಳನ್ನು ಕಂಡದ್ದಾಯಿತು. ಇನ್ನು ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ, ಸ್ವಾತಂತ್ರ್ಯ ಬಂದಾದ ಮೇಲೆ ನಮ್ಮಲ್ಲಿದ್ದಂಥ ಮೋಸ, ಸುಳ್ಳು, ಲಂಚ, ಸುಲಿಗೆ, ಇನ್ನು ಹೃದಯದಾಳದ ಕೊಚ್ಚೆ ಹರಿವಿಗೆ ಕೂಡ ಸ್ವಾತಂತ್ರ್ಯ ಸಿಗಲೇಬೇಕಿತ್ತು. ಆದರೆ ಈ ಎಲ್ಲವುಗಳು ಕೂಡ ಇನ್ನೂ ಉಳಿದೇ ಕೊಂಡಿವೆ, ಈ ಎಲ್ಲವುಗಳಿಗೆ ಇನ್ನೂ ತಡೆ ಬಡೆ ಇಲ್ಲದಂತಾಗಿದೆ ಎಂದು ಕವಿ ತಮ್ಮ ಆಕ್ರೋಶದಿಂದ, ತಮ್ಮ ದುಃಖದಿಂದ ಈ ಸಾಲುಗಳನ್ನು ರಚನೆ ಮಾಡಿದ್ದಾರೆ. ನಾಲ್ಕನೇ ಚರಣ. ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ, ಒಡಲುಗಳ್ಳರು ಇನ್ನು ಇಲ್ಲೇ ಇಹರು. ರೈತ ಮಕ್ಕಳು ಬಯಸಿ ಬೆಳೆದ ಬೆಳೆಸನು ಸುಲಿದು, ಸುಖ ಪಡುವ ರಕ್ಕಸರು ನಡುವೆ ಇಹರು. ನರನ ಅಸ್ಥಿ ಪಂಜರದ ಅಡಿಗಲ್ಲ ಮೇಲಿವರು, ಸುಸ್ಥಿರವು ಎನ್ನುವಂಥ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ. ತೂಗಲೆಂದೇ ಬಂದು ಕೂಸ ಕೊರಳನೆ ಹಿಸುಕಿ ಎಳಸುತಿಹರು. ಸುಡುಗಾಡ ನಡುವಲ್ಲಿ ಸುಖದ ಸುಪ್ಪತ್ತಿಗೆಯ ಹಾಸಿ ಮಲಗುವ ಜನರು ನಾಡೋಳು ಇಹರು. ವಿದ್ಯಾರ್ಥಿಗಳೇ, ಈ ಭಾಗದಲ್ಲಿ ಕವಿ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಇವರು ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಅಂದರೆ ಕ್ರಿಸ್ತಶಕ 16ರಲ್ಲಿ ಡಚ್ಚರು, ನಂತರ ಪೋರ್ತುಗೀಸರು, ತದನಂತರ ಬ್ರಿಟಿಷರು ಈ ಕಡಲಿನ ಮೂಲಕ, ಸಮುದ್ರದ ಮೂಲಕ ನಮ್ಮ ಭಾರತ ದೇಶವನ್ನು ಪ್ರವೇಶಿಸಿ ಇಲ್ಲಿದ್ದಂತಹ ಶ್ರೇಷ್ಠವಾದ ಸಸ್ಯರಾಶಿಯನ್ನು, ಇಲ್ಲಿರುವಂಥ ಮಸಾಲೆ ಪದಾರ್ಥಗಳನ್ನು ಗುರುತಿಸಿದ ಇವರು ತೂಗಲೆಂದೇ, ಅಂದರೆ ವ್ಯಾಪಾರ ಮಾಡಲೆಂದೇ ಬಂದವರು, ನಂತರ ನಮ್ಮನ್ನೇ ಆಳಿದವರು. ಇವರ ಕಾಟ 1947ರಲ್ಲಿ ಮುಗಿದೇ ಹೋಯಿತು. ಅಂದರೆ ಈ ಕಡಲುಗಳ್ಳರ ಕಾಟ ಕೊನೆಗೊಂಡಿತು. ಆದರೇನು, ಒಡಲುಗಳ್ಳರು ಅಂದರೆ ನಮ್ಮ ಒಡಲನ್ನು, ನಮ್ಮ ಹೊಟ್ಟೆಯನ್ನು, ನಮ್ಮ ಬಾಳನ್ನು, ಬದುಕನ್ನು, ಭವಿಷ್ಯತ್ವವನ್ನು ಕದಿಯುವಂಥ ಜನರು ಇನ್ನೂ ಇದ್ದಾರೆ, ನಮ್ಮಗಳ ಮಧ್ಯೆಯೇ ಇದ್ದಾರೆ ಎಂದು ಹೇಳುತ್ತಿದ್ದಾರೆ. ಅವರ್ಯಾರೆಂದರೆ ರೈತ ಮಕ್ಕಳು ಬಯಸಿ, ಅಂದರೆ ವರ್ಷದ 12 ತಿಂಗಳು ಕಾಲ ಬಿಸಿಲು, ಮಳೆ, ಚಳಿ, ಗಾಳಿಯನ್ನದೆ ದುಡಿದು ಬೆಳೆಸಿದಂಥ ಬೆಳೆಗಳನ್ನು ತಾವೇ ಮಧ್ಯವರ್ತಿಗಳಾಗಿ ಅವರಿಂದ ಕಡಿಮೆ ಬೆಲೆಗೆ ಅವರು ಬೆಳೆದಂಥ ಬೆಳೆಗಳನ್ನು ಖರೀದಿಸಿ ನಂತರ ನಮಗಳಿಗೆ, ಅಂದರೆ ಗ್ರಾಹಕರಿಗೆ ದುಪ್ಪಟ್ಟು ಬೆಲೆಗೆ ಮಾರುವಂತಹ ರಕ್ಕಸರು ಎಂದು ಆಕ್ರೋಶದಿಂದಲೇ ಹೇಳುತ್ತಿದ್ದಾರೆ. ಇಂತಹ ರಕ್ಕಸರು ನಮ್ಮ ಮಧ್ಯೆಯೇ ಇದ್ದಾರೆ. ಇವರು ಯಾವುದಕ್ಕೂ ಹೇಸದ ಜನ ಎಂದು ಹೇಳುವಲ್ಲಿ ನರನ ಅಸ್ಥಿ ಪಂಜರದ ಅಡಿಗಲ್ಲ ಮೇಲಿವರು. ನರನ ಅಂದರೆ ಮನುಷ್ಯರ ಅಸ್ಥಿ ಪಂಜರವನ್ನೇ ತಮ್ಮ ಮನೆಗಳ, ಭವನಗಳ ಅಡಿಗಲ್ಲಾಗಿ ಇಟ್ಟುಕೊಂಡು ಒಳ್ಳೆಯ ಮಹಲುಗಳನ್ನು, ಒಳ್ಳೆಯ ಮನೆಗಳನ್ನು ಕಟ್ಟಿಸಿಕೊಳ್ಳುವವರು. ಇವರನ್ನು ಕವಿ ಹೇಳುತ್ತಿದ್ದಾರೆ ಕ್ರೂರ ಜನವೆಂದು. ನಿಜ ವಿದ್ಯಾರ್ಥಿಗಳೇ, ಇಂತಹ ಕ್ರೂರ ಜನ ನಮ್ಮ ಮಧ್ಯೆಯೇ ಇದ್ದಾರೆ, ನಮ್ಮ ಮಧ್ಯೆಯೇ ಬದುಕುತ್ತಿದ್ದಾರೆ. ಇವರು ಎಂಥ ಕ್ರೂರರೆಂದರೆ ಕೂಸಿನ ಕೊರಳನ್ನು ಕೂಡ ಹಿಸುಕಲು ಬಯಸುವಂಥ ಜನ. ಇನ್ನು ಸ್ಮಶಾನದಲ್ಲಿ ಕೂಡ, ಸುಡುಗಾಡ ನಡುವಲ್ಲೇ ಎಂದರೆ ಸ್ಮಶಾನದಲ್ಲಿ ಕೂಡ ತಮ್ಮ ಸುಖದ ಸುಪ್ಪತ್ತಿಗೆಯನ್ನು ಕಟ್ಟಿಕೊಳ್ಳುವವರು, ಅಲ್ಲಿಯೇ ಹಾಸಿ ಮಲಗುವವರು, ಇಂತಹ ಜನ ನಾಡಲ್ಲಿದ್ದಾರೆ. ಕಾರಣ, ಇನ್ನಾದರೂ ನಾವು ನಮ್ಮ ಜ್ಞಾನವನ್ನು, ನಮ್ಮ ಬುದ್ಧಿವಂತಿಕೆಯನ್ನು ನಾವು ಅಭಿವೃದ್ಧಿಪಡಿಸಿಕೊಂಡು ಇವರನ್ನು ಪ್ರತಿಭಟಿಸುತ್ತಾ ಇವರಿಂದ ದೂರವಾಗಿ ಇವರ ಕಾಟದಿಂದಲೂ ಕೂಡ ನಮ್ಮ ಭಾರತವನ್ನು ಕೊನೆಗೊಳಿಸಬೇಕೆನ್ನುವುದೇ ಈ ಸಾಲುಗಳ ಆಶಯವಾಗಿದೆ. ಐದನೇ ಚರಣ. ಬೂಟು ಕಾಲಿನೇಟು ಬಿದ್ದರಿನ್ನು ಸುಮ್ಮನಿರುವರೆ, ಕಿವಿಯ ತುಂಬ ಕಲ್ಲಿನೇಟು
ತಿಂದ ಕೊನ್ನಿ ಮರೆಯ ಕೂಗು ಕೇಳದಲ್ಲೋ ಗರ್ಜನೆ ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ ರಕ್ತಪಾನ ಮತ್ತ ಈ ರಾಕ್ಷಸಗಣ ಹತ್ತಕ್ಕೆ ಕ್ಷಾತ್ರವದೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು ಗಂಡು ಗೊಡಲಿಯುಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ ನಡೆವುದೆಂದು ಮುಂದಕ್ಕೆ. ವಿದ್ಯಾರ್ಥಿಗಳೇ, ಕವಿ ಇಲ್ಲಿ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ದೇಶವನ್ನು ಸಮಾಜವನ್ನು ಅಧಿಕಾರಿಗಳು ರಾಜಕಾರಣಿಗಳು ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡೆಸಿಕೊಂಡಿರುವುದರ ಬಗ್ಗೆ ಕವಿಗೆ ಅಪಾರವಾದ ಆಕ್ರೋಶವಿದೆ. ಆದ್ದರಿಂದ ದೇಶಕ್ಕೆ ಜನಕ್ಕೆ ದ್ರೋಹ ಮಾಡಿದವರಿಗೆ ಬೂಟು ಕಾಲಿನೇಟು ಕಲ್ಲಿನೇಟುಗಳು ಬೀಳಲೇಬೇಕು ಎಂದಿದ್ದಾರೆ. ಆದರೆ ಈ ಅನ್ಯಾಯ ಮಾಡುವ ಜನ ಈ ರೀತಿಯ ಕಠಿಣ ಶಿಕ್ಷೆಯಿಂದಲೂ ಕೂಡ ಪಶ್ಚಾತಾಪವನ್ನು ಹೊಂದಲು ಸಾಧ್ಯವೇ ಇಲ್ಲ. ನ್ಯಾಯ, ನೀತಿ, ದಯೆ ಮುಂತಾದವುಗಳನ್ನು ಒಳಗೊಂಡ ಈ ಸಿಂಹ ಸದೃಶ ಜನ ಸಿಂಹಗರ್ಜನೆ ಮಾಡಿ ಅನ್ಯಾಯ ಮಾಡಬೇಡಿ ಎಂದು ಗೋಗರೆದರೂ ಕೂಡ ಆ ಕೂಗು ಅದು ರಾಕ್ಷಸೀ ಜನರ ಕಿವಿಯನ್ನು ಮುಟ್ಟಲಾರದು. ತಪ್ಪು ಮಾಡಿದ ಎಲ್ಲ ಕ್ಷತ್ರಿಯರನ್ನು ಸಂಹರಿಸಲು ನಿಂತ ಜಮದಗ್ನಿಯ ಋಷಿಯ ಮಗನಾದ ಪರಶುರಾಮನ ಹಾಗೆ ಗಂಡುಗೊಡಲೆಯನ್ನು ಉಟ್ಟು ಗಂಡುಗೊಡಲೆಯನ್ನೇ ಹಿಡಿದುಕೊಂಡು ಅನ್ಯಾಯ ಮಾಡುತ್ತಿರುವ ರಾಜಕಾರಣಿಗಳನ್ನು ಭ್ರಷ್ಟ ಅಧಿಕಾರಿಗಳನ್ನು ಕೊಚ್ಚಿ ಹಾಕಬೇಕೆಂದು ಕವಿ ಈ ಸಾಲುಗಳ ಮೂಲಕ ಕರೆ ನೀಡಿದ್ದಾರೆ. ಹಾಗೆಯೇ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆ ವೀರ ಪರಶುರಾಮನಂತೆ ಧೀರ ಪರಶುರಾಮನಂತೆ ಕೊಡಲಿ ಹಿಡಿಯಬೇಕೆಂದು ಮತ್ತೆ ಮತ್ತೆ ಹೇಳುತ್ತಿದ್ದಾರೆ. ಹೀಗಾದಾಗ ಮಾತ್ರ ಕವಿಯ ಬಯಕೆ ಕವಿಯ ಆಶಯೇ ಈಡೇರುವುದೆನ್ನುವುದು ಈ ಸಾಲುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಐದನೇ ಚರಣದ ಕೊನೆಯ ಭಾಗ ಅಂದರೆ ಪದ್ಯದ ಕೊನೆಯ ಭಾಗವು ಕೂಡ ಇರುಳ ಬಸಿರ ಬಗೆದು ಉದಯರಾಗ ಬರುವುದೆಂದಿಗೆ ನನ್ನ ನಾಡ ಮಂದಿಗೆ ನಾಡ ಮೂಲೆ ಮೂಲೆಗೆ ರಾಜ ಬೀದಿ ಸಂದಿಗೆ ಕ್ರಾಂತಿ ಭಾನು ಹೊಳೆದು ಹೊಂಬೆಳಕ ಚೆಲ್ಲುವುದೆಂದಿಗೆ ಎಂದಿಗಯ್ಯ ಎಂದಿಗೆ ನನ್ನ ನಾಡ ಮಂದಿಗೆ ಕಾವಳವಿದು ಕಳೆದು ಮತ್ತೆ ತಿಳಿವು ಹೊಳೆವುದೆಂದಿಗೆ ಹುಟ್ಟಿಗಂಟಿ ಬಂದ ಚಿತ್ತದಾಸ್ಯ ಕಳೆವುದೆಂದಿಗೆ. ವಿದ್ಯಾರ್ಥಿಗಳೇ, ಎಂತಹ ಸುಂದರ ಸಾಲುಗಳು! ಈ ಪದ್ಯಭಾಗದ ಕೊನೆಯ ಭಾಗದಲ್ಲಿ ಕವಿ ಭಾರತೀಯರು ಸರ್ಕಾರದ ವಿರುದ್ಧ ಸಿಡಿದೇಳದ ನಿಮಿತ್ತ ಸರ್ಕಾರದ ಶೋಷಣೆ ಮುಂದುವರೆದಿರುವುದನ್ನು ಗುರುತಿಸುತ್ತಿದ್ದಾರೆ. ಅದಕ್ಕೆ ಅಸಹಾಯಕರಾದ ಕವಿ ಭೂದೇವಿಯನ್ನು ಇಂತಹ ಜನರಿಂದ ಇಂತಹ ಪುರುಷರಿಂದ ರಕ್ಷಿಸು ಎಂದು ಪ್ರಾರ್ಥಿಸುತ್ತಿದ್ದಾರೆ. ಕವಿಗೆ ದೇವರು ದೇವತೆ ಪ್ರಾರ್ಥನೆಗಳಲ್ಲಿ ನಂಬಿಕೆ ಇರದಿದ್ದರೂ ಕೂಡ ರಾಜಕೀಯ ವ್ಯಕ್ತಿಗಳ ಶೋಷಣೆಯು ಅವರನ್ನು ಈ ಪ್ರಾರ್ಥನೆಯತ್ತ ನೂಕಿದೆಯೇ ಎಂದು ನಾವು ಈ ಸಾಲುಗಳಲ್ಲಿ ತಿಳಿಯುವಂತಾಗಿದೆ. ಇನ್ನು ಕವಿ ಈ ಕವಿತೆಯ ಕೊನೆಯ ಭಾಗದಲ್ಲಿ ನಾಡಿನ ಮೂಲೆ ಮೂಲೆಗೂ ಕೂಡ ರಾಜ ಬೀದಿಗೂ ಕೂಡ ಸಂಧಿ ಸಂಧಿಯ ಸಣ್ಣ ಬೀದಿಗೂ ಕೂಡ ಕ್ರಾಂತಿಯ ಕಿಡಿ ಅಂದರೆ ಸೂರ್ಯನ ಬೆಳಕು ಎಲ್ಲೆಡೆ ಚೆಲ್ಲಲಿ ಭಾರತ ಹೊಸ ತಿಳಿವನ್ನು ಹೊಸ ಜ್ಞಾನವನ್ನು ಪಡೆದುಕೊಳ್ಳಲಿ ಎಲ್ಲ ಭಾರತೀಯರು ತಮಗೆ ಆಗುವಂತಹ ತಾವು ಶೋಷಣೆಯಲ್ಲಿ ತಾವು ನಡೆಸುವಂತಹ ಜೀವನಕ್ಕೆ ವಿರಾಮವನ್ನು ನೀಡುವಂತಾಗಲಿ ಎಂದು ಹಾರೈಸಿದ್ದಾರೆ. ಈ ಹಾರೈಕೆ ಕವಿಯನ್ನು ನವ್ಯತೆಯಿಂದ ನವೋದಯದ ಕಡೆಗೆ ದೂಡಿದಂತಾಗಿದೆ ಎಂದು ತಿಳಿಯುವಂತಾಗಿದೆ. ವಿದ್ಯಾರ್ಥಿಗಳೇ, ಪ್ರಸ್ತುತ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಇವರ ಈ ಸುಂದರವಾದ ಕವಿತೆಯಿಂದ ನಾವುಗಳು ತಿಳಿದುಕೊಳ್ಳುವುದೇನೆಂದರೆ ಅಥವಾ ಶರ್ಮರು ಈ ಕವಿತೆಯಿಂದ ನಮಗೆಲ್ಲರಿಗೂ ನೀಡುವ ಸಂದೇಶವೇನೆಂದರೆ ನಮಗೆ ಹುಟ್ಟಿನಿಂದಲೇ ಅಂಟಿಕೊಂಡು ಬಂದಂಥ ನಮ್ಮ ಚಿತ್ತದ ದಾಸ್ಯವನ್ನು ನಮ್ಮ ಗುಲಾಮಗಿರಿಯಂಥ ಬುದ್ಧಿವಂತಿಕೆಯನ್ನು ನಾವೆಲ್ಲರೂ ಇನ್ನಾದರೂ ಕೂಡ ಕಳೆದುಕೊಳ್ಳೋಣ. ನಾವು ಹೊಸ ಜ್ಞಾನವನ್ನು ಹೊಸ ತಿಳುವಳಿಕೆಯನ್ನು ನಾವೆಲ್ಲರೂ ಪಡೆದುಕೊಳ್ಳೋಣ. ಈ ತಿಳುವಳಿಕೆಯ ಮೂಲಕವೇ ನಮ್ಮ ನಾಡಲ್ಲಿ ಕ್ರಾಂತಿಯ ಹೊಸ ಬೆಳಕನ್ನು ಎಲ್ಲೆಡೆ ಚೆಲ್ಲೋಣ. ಕ್ರಾಂತಿಯ ಮೂಲಕ ಈ ನಮ್ಮ ಇಡೀ ನಾಡಿನ ಪ್ರತಿಯೊಂದು ಮೂಲೆಗೆ ರಾಜಬೀದಿ ಸಂದಿಗೆ ಎಲ್ಲೆಡೆ ಕೂಡ ನಾವು ಹೊಸ ಬೆಳಕನ್ನು ನಾವು ಉದಯಿಸೋಣ. ಹೊಸ ದೇಶವನ್ನು ನಾವು ಕಟ್ಟೋಣ ಎನ್ನುವುದೇ ಈ ಪ್ರಸ್ತುತ ಸಾಲುಗಳ ಅಥವಾ ಕವನದ
ಒಟ್ಟು ಸಂದೇಶವಾಗಿದೆ. ವಿದ್ಯಾರ್ಥಿಗಳೇ, ಇನ್ನು ನಾವು ಮುಂದೆ ನೋಡುವುದು ಮುಂದಿನ ಅಂದರೆ ಒಂದು ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಪ್ರಶ್ನೆ ಭಾಗದಲ್ಲಿ. ಮೊದಲನೆಯ ಪ್ರಶ್ನೆ, ಹುಟ್ಟಿನೊಂದಿಗೆ ಅಂಟಿ ಬಂದ ಯಾವುದನ್ನು ಕಳೆಯಬೇಕು? ಹುಟ್ಟಿನೊಂದಿಗೆ ಅಂಟಿ ಬಂದ ಚಿತ್ತದಾಸ್ಯವನ್ನು ಕಳೆಯಬೇಕು. ಎರಡನೆಯ ಪ್ರಶ್ನೆ, ದವಡೆ ಏಕೆ ದಣಿದಿದೆ? ಉತ್ತರ, ಹಳೆಯದನ್ನು ಮೆಲುಕು ಹಾಕಿ ಹಾಕಿ ದವಡೆ ದಣಿದಿದೆ. ಮೂರು, ನಾಡು ಯಾವುದಕ್ಕೆ ತಾಳ ಹೊಡೆದಿದೆ? ಉತ್ತರ, ಉನ್ಮತ್ತ ನಾಟಕೆಂದೇ ನಾಡು ತಾಳ ಹೊಡೆದಿದೆ. ನಾಲ್ಕನೆಯ ಪ್ರಶ್ನೆ, ಕಡಲನ್ನು ಕಡೆದಾಗ ಏನು ಬಂತು? ಕಡಲನ್ನು ಕಡೆದಾಗ ವಿಷ ಬಂದಿತು. ಐದನೆಯ ಪ್ರಶ್ನೆ, ನಾಡಿಗೆ ಯಾರ ಕಾಟ ಕೊನೆಗೊಂಡಿದೆ? ಉತ್ತರ, ನಾಡಿಗೆ ಕಡಲುಗಳ್ಳರ ಕಾಟ ಕೊನೆಗೊಂಡಿದೆ. ಆರನೆಯ ಪ್ರಶ್ನೆ, ಕ್ಷಾತ್ರವಧೆ ಮಾಡಿದವನು ಯಾರು? ಕ್ಷಾತ್ರವಧೆ ಮಾಡಿದವನು ಪರಶುರಾಮ. ಇನ್ನು ಕೊನೆಯ ಅಂದರೆ ಏಳನೆಯ ಪ್ರಶ್ನೆ, ಇರುಳ ಬಸಿರು ಬಗೆದು ಬರಬೇಕಾಗಿರುವುದು ಯಾವುದು? ಇರುಳ ಬಸಿರನ್ನು ಬಗೆದು ಬರಬೇಕಾಗಿರುವುದು ಉದಯರಾಗ. ವಿದ್ಯಾರ್ಥಿಗಳೇ, ಇಲ್ಲಿರುವಂಥ ಮುಂದಿನ ಎಲ್ಲ ಪ್ರಶ್ನೆಗಳಿಗೆ